ಡಾಟ್ ಕಾಮ್ ಇಂಟರ್ ನ್ಯಾಷನಲ್ ನ್ಯೂಸ್ ಸುತ್ತು ಜಗತ್ತಿಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಪಾಕಿಸ್ತಾನ ಪ್ರಧಾನಿ ಇಮ್ರಾನ್ ಖಾನ್ ಗೆ ಖಟಕ್ ಕಂಟಕ ಎದುರಾಗಿದೆ ಇದರ ಪರಿಣಾಮ ಹಲ್ಲು ಕಟಕಟ ಕಡಿಯುತ್ತಾ ಅಕಟಕಟ ಅಂತ ಅನ್ನುವಂತಾಗಿದೆ ಪಾಕಿ ಪಿಎಂ ಕಥೆ ಏನಿದು ಅಂತ ಅರ್ಥ ಆಗ್ಬೇಕು ಅಂತ ಅಂದ್ರೆ ನಮ್ಮ ನೆರೆಯ ದೇಶದ ಇಂಟರ್ನಲ್ ಪಾಲಿಟಿಕ್ಸ್ ಏನಾಗ್ತಾ ಇದೆ ಅಂತ ನೋಡ್ಬೇಕು ಪಾಕಿಸ್ತಾನದ ರಕ್ಷಣಾ ಸಚಿವ ಪರ್ವೇಜ್ ಖಟಕ್ ಇಮ್ರಾನ್ ಖಾನ್ ಪಾಲಿಗೆ ಹೊಸ ಕಂಟಕವಾಗಿ ಪರಿಣಮಿಸುವ ಸುಳಿವನ್ನ ನೀಡಿದ್ದಾರೆ ತನ್ನದೇ ಪ್ರಧಾನಿಯ ವಿರುದ್ಧ ಇವರು ಆಕ್ರೋಶದ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಇಮ್ರಾನ್ ಖಾನ್ ಸರ್ಕಾರ ಕೈಬರ್ ಪಕ್ತುಂಕ್ವಾ ಪ್ರಾಂತ್ಯದ ಬಗ್ಗೆ ತಾರತಮ್ಯದ ಧೋರಣೆಯನ್ನು ತೋರ್ತಾ ಇದೆ ಪಾಕಿಸ್ತಾನದ ಬೇರೆಲ್ಲ ಪ್ರಾಂತ್ಯಗಳಲ್ಲೂ ಸರ್ಕಾರ ಅಡುಗೆ ಅನಿಲ ಹಾಗೂ ಪೆಟ್ರೋಲ್ ಡೀಸೆಲ್ ವಿಚಾರದಲ್ಲಿ ಒಳ್ಳೊಳ್ಳೆ ಸ್ಕೀಮ್ ಅನ್ನು ಕೊಡ್ತಾ ಇದೆ ಆದರೆ ಕೈಬರ್ ಪಕ್ತುಂಪಾ ಪ್ರಾಂತ್ಯದ ಜನಕ್ಕೆ ಈ ಯಾವ ಲಾಭವೂ ಸಿಗ್ತಾ ಇಲ್ಲ ಇದು ಹೀಗೆ ಮುಂದುವರೆದ್ರೆ ಕೆಪಿಯ ಜನ ಪಿಟಿಐ ಪಕ್ಷಕ್ಕೆ ವೋಟೆ ಹಾಕಲ್ಲ ಅಂತ ಗುಡುಗಿದ್ದಾರೆ ಇಮ್ರಾನ್ ಖಾನ್ ಮುಂದೆನೇ ಪಕ್ಷದ ಸಂಸದೀಯ ಸಭೆಯಲ್ಲಿ ರೀತಿ ಸಿಟ್ಟನ್ನು ಹೊರಹಾಕಿದ್ದಾರೆ ಪರ್ವೇಸ್ ಖಟಕ್ ಎಪ್ಪತ್ತೆರಡು ವರ್ಷದ ಹಿರಿಯ ನಾಯಕ ಇವರು ಇಮ್ರಾನ್ ಖಾನ್ ಹುಟ್ಟು ಹಾಕಿದ ಪಿಟಿಐ ಪಕ್ಷದ ಪ್ರಮುಖ ನಾಯಕ ಇವರು ತಮ್ಮದೇ ಪಕ್ಷದ ಟಾಪ್ ನಾಯಕನ ಮೇಲೆ ಪಕ್ಷದ ವೇದಿಕೆಯಲ್ಲೇ ಬೆಂಕಿ ಕಾರಿದ್ದಾರೆ ಇಂಟರೆಸ್ಟಿಂಗ್ ಅಂದರೆ ಇಮ್ರಾನ್ ಖಾನ್ ಹಾಗೂ ಪಾಕಿಸ್ತಾನ ಸೇನೆಗೂ ಇತ್ತೀಚೆಗೆ ಆಗಿ ಬರ್ತಾ ಇಲ್ಲ ಪಾಕಿಸ್ತಾನದಲ್ಲಿ ಸೇನೆ ಜೊತೆ ಒಳ್ಳೆಯ ಬಾಂಧವ್ಯ ಇಲ್ಲ ಅಂತ ಅಂದರೆ ಅಧಿಕಾರದಲ್ಲಿ ಉಳಿಯೋದು ಕಷ್ಟ ಬರೀ ಅಧಿಕಾರ ಅಲ್ಲ ಜೀವಂತ ಉಳಿಯೋದು ಕಷ್ಟ ಐಎಸ್ಐ ಮುಖ್ಯಸ್ಥರ ನೇಮಕ ಸೇನಾ ಮುಖ್ಯಸ್ಥ ಜನರಲ್ ಬಾಜ್ವಾ ಅವಧಿ ವಿಸ್ತರಣೆ ಸೇರಿದಂತೆ ಹಲವು ವಿಚಾರಗಳಲ್ಲಿ ಇತ್ತೀಚೆಗೆ ಇಮ್ರಾನ್ ಖಾನ್ ಸೇನೆಗೆ ಉಲ್ಟಾ ಹೊಡೆದು ವಿರೋಧವನ್ನು ಕಟ್ಟಿಕೊಂಡಿದ್ದಾರೆ ಪಾಕಿಸ್ತಾನದ ಆಂತರಿಕ ಭದ್ರತೆ ವಿಚಾರವನ್ನು ಇಮ್ರಾನ್ ಖಾನ್ ಹ್ಯಾಂಡಲ್ ಮಾಡ್ತಾ ಇರುವ ರೀತಿ ಬಗ್ಗೆಯೂ ಸೇನೆಗೆ ಬಹಳ ಅಸಮಾಧಾನ ಇದೆ ಇಲ್ಲಿ ಇಂಟರೆಸ್ಟಿಂಗ್ ಅಂತ ಅಂದರೆ ಇತ್ತೀಚೆಗೆ ಇಮ್ರಾನ್ ಖಾನ್ರನ್ನ ಕೆಳಗಿಳಿಸಿ ಬೇರೊಬ್ಬರನ್ನ ಪಿಎಂ ಮಾಡೋಕೆ ಸೇನೆ ವಸಲತನ ಮಾಡ್ತಾ ಇದೆ ಅಂತ ಸುದ್ದಿಯಾದಾಗ ಆಗ್ಲೇ ಹೇಳಿದ್ವಲ್ವಾ ಪರ್ವೇಜ್ ಖಟಕ್ ಅಂತ ಇದೇ ಪರ್ವೇಜ್ ಖಟಕ್ ಹೊಸ ಪ್ರಧಾನಿ ಆಗಬಹುದು ಅಂತ ಸುದ್ದಿಯಾಗಿತ್ತು ಈಗ ಅವರೇ ಇಮ್ರಾನ್ ಖಾನ್ ವಿರುದ್ಧ ಬಹಿರಂಗವಾಗಿ ಯುದ್ಧವನ್ನ ಸಾರಿದ್ದಾರೆ ಅಷ್ಟೇ ಅಲ್ಲ ಪಿಟಿಐ ಪಕ್ಷದ ಮತ್ತೊಬ್ಬ ಹಿರಿಯ ನಾಯಕ ನೂರ್ ಆಲಂ ಕೂಡ ಇಮ್ರಾನ್ ಖಾನ್ ಸರ್ಕಾರ ಒಂದೊಂದು ಪ್ರದೇಶಕ್ಕೆ ಒಂದೊಂದು ರೀತಿಯ ಧೋರಣೆಯನ್ನು ತೋರ್ತಾ ಇದೆ ತಾರತಮ್ಯವನ್ನು ಮಾಡ್ತಾ ಇದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತೊಂದು ಕಡೆ ಪಾಕಿಸ್ತಾನದ ವಿಪಕ್ಷಗಳೆಲ್ಲ ಒಟ್ಟು ಸೇರಿಕೊಂಡು ಇಮ್ರಾನ್ ಖಾನ್ ಬುಡ ಅಲ್ಲಾಡಿಸ್ತಾ ಇದೆ ಒಂದಾದ ಮೇಲೊಂದು ಲಾಂಗ್ ಮಾರ್ಚ್ ನಡೆಸಿ ಇಮ್ರಾನ್ ಖಾನ್ ವಿರೋಧಿಲೇ ಸೃಷ್ಟಿ ಇವೆ ಸೊ ಈ ರೀತಿ ಪಾತಾಳವನ್ನು ಕಂಡಿರೋ ಪಾಕ್ ಆರ್ಥಿಕತೆ ತನ್ನ ಪಕ್ಷದ ಒಳಗಿನಿಂದಲೇ ಬಂಡಾಯ ಸೇನೆಯ ಸಿಟ್ಟು ವಿರೋಧ ಪಕ್ಷಗಳ ಜಂಟಿ ದಾಳಿ ಈ ಎಲ್ಲವೂ ಸೇರಿ ಇಮ್ರಾನ್ ಖಾನ್ ಗೆ ಕೊನೆಗಾಲ ದರ್ಶನವನ್ನು ಇವೆ ಮತ್ತೊಂದು ಕಡೆ ಎಲೆಕ್ಷನ್ ಕಮಿಷನ್ ಆಫ್ ಪಾಕಿಸ್ತಾನ ಕೂಡ ಪ್ರಧಾನಿ ಇಮ್ರಾನ್ ಖಾನ್ ಗೆ ಶಾಕ್ ಕೊಟ್ಟಿದೆ ತಿಮರ್ಗರ್ ಎಂಬಲ್ಲಿ ಪ್ಲಾನ್ ಮಾಡಲಾಗಿದ್ದ ರ್ಯಾಲಿಗೆ ಬ್ರೇಕ್ ಹಾಕಿದೆ ಜನವರಿ ಇಪ್ಪತ್ತೇಳರಂದು ಕೈಬರ್ ಪಕ್ತುಂಗ್ವಾ ಪ್ರಾಂತ್ಯದ ಲೋವರ್ ದಿರ್ ಜಿಲ್ಲೆಯಲ್ಲಿ ಇಮ್ರಾನ್ ಖಾನ್ ಸಾರ್ವಜನಿಕ ರ್ಯಾಲಿಯೊಂದರಲ್ಲಿ ಭಾಗಿಯಾಗಿ ಭಾಷಣವನ್ನು ಮಾಡಬೇಕಾಗಿತ್ತು ಆದರೆ ಈ ಕೂಡಲೇ ನೀತಿ ಸಂಹಿತೆಯನ್ನು ಜಾರಿಗೊಳಿಸಿ ರ್ಯಾಲಿಯನ್ನು ತಡೆಯಬೇಕು ಅಂತ ಲೋವರ್ ಥಿರ್ ಜಿಲ್ಲಾಡಳಿತಕ್ಕೆ ಪಾಕಿಸ್ತಾನದ ಚುನಾವಣಾ ಆಯೋಗ ಸೂಚಿಸಿದೆ ಪಾಕಿಸ್ತಾನದ ಮಾಜಿ ಪ್ರಧಾನಿ ನವಾಜ್ ಷರೀಫ್ರ ಮೆಡಿಕಲ್ ರಿಪೋರ್ಟ್ ಅನ್ನು ಹತ್ತು ದಿನದೊಳಗಾಗಿ ಒದಗಿಸುವಂತೆ ಅವರ ಸಹೋದರ ವಿಪಕ್ಷ ನಾಯಕ ಶಾಬಾಜ್ ಶರೀಫ್ಗೆ ಎಜಿಪಿ ಅಂದರೆ ಅಟಾರ್ನಿ ಜನರಲ್ ಆಫ್ ಪಾಕಿಸ್ತಾನ ಹೇಳಿದ್ದಾರೆ ಭ್ರಷ್ಟಾಚಾರ ಆರೋಪವನ್ನು ಎದುರಿಸುತ್ತಿರುವಂತಹ ನವಾಜ್ ಷರೀಫ್ಗೆ ಅನಾರೋಗ್ಯದ ಕಾರಣ ಎರಡು ಸಾವಿರದ ಹತ್ತೊಂಬತ್ತರ ನವೆಂಬರ್ ಹದಿನಾರರಂದು ಚಿಕಿತ್ಸೆಗಾಗಿ ಲಂಡನ್ಗೆ ತೆರಳಲು ಲಾಹೋರ್ ಕೋರ್ಟ್ ಅನುಮತಿಯನ್ನು ನೀಡಿತ್ತು ಆದರೆ ಹೀಗೆ ಹೋದಂತಹ ನವಾಜ್ ಷರೀಫ್ ವಾಪಸ್ ಬಂದೇ ಇಲ್ಲ ಈ ಬಗ್ಗೆ ಪತ್ರವನ್ನು ಬರೆದಿರುವಂತಹ ಅಟಾರ್ನಿ ಜನರಲ್ ನವಾಜ್ ಷರೀಫ್ ಲಂಡನ್ಗೆ ಹೋಗುವಾಗ ಪರಿಸ್ಥಿತಿ ತುಂಬಾ ಕ್ರಿಟಿಕಲ್ ಇದೆ ಅಂತ ಹೇಳಲಾಗಿತ್ತು ಆದರೆ ಈಗ ಅವರ ಆರೋಗ್ಯ ಸಾಕಷ್ಟು ಸುಧಾರಿಸಿದೆ ಲಂಡನ್ಗೆ ಮೇಲೆ ಅವರು ಒಂದೂ ದಿನ ಕೂಡ ಆಸ್ಪತ್ರೆಯಲ್ಲಿ ಕಳೆದಿಲ್ಲ ಪ್ರತಿದಿನವೂ ತಮ್ಮ ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂತ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಮುಂದಿನ ಹತ್ತು ದಿನಗಳಲ್ಲಿ ಅವರ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ವರದಿಯನ್ನು ಸಲ್ಲಿಸಬೇಕು ಇಲ್ಲವಾದಲ್ಲಿ ನಿಮ್ಮ ವಿರುದ್ಧವೇ ಕಂಟೆಂಟ್ ಆಫ್ ಕೋರ್ಟ್ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅಂತ ಎಚ್ಚರಿಸಲಾಗಿದೆ ಕಾನೂನನ್ನು ಸದಾ ಹೆಣ್ಣಿನ ವಿರುದ್ಧವೇ ಬಳಸುತ್ತದೆ ಎಂಬ ಆಪಾದನೆಗೆ ಗುರಿಯಾಗ್ತಾ ಇದ್ದಂತಹ ಪಾಕಿಸ್ತಾನ ಇದೇ ಮೊದಲ ಬಾರಿಗೆ ಮಹಿಳೆಯೊಬ್ಬರನ್ನ ಕೋರ್ಟ್ನ ನ್ಯಾಯಾಧೀಶಿಯನ್ನಾಗಿ ನೇಮಕ ಮಾಡಿದೆ ಐವತ್ತೈದು ವರ್ಷದ ಆಯಶ್ ಮಲಿಕ್ ಪಾಕಿಸ್ತಾನದಲ್ಲಿ ಈ ಸ್ಥಾನಕ್ಕೆ ಏರಿದ ಮೊದಲ ಮಹಿಳೆ ಎಂಬ ಗೌರವಕ್ಕೆ ಪಾತ್ರರಾಗಿದ್ದಾರೆ ಎಮೋದ್ಲೆಯವರು ಲಾಹೋರ್ನ ಹೈಕೋರ್ಟ್ನಲ್ಲಿ ನ್ಯಾಯಾಧೀಶರಾಗಿ ಕಾರ್ಯವನ್ನು ನಿರ್ವಹಿಸಿದ್ರು ದಕ್ಷಿಣ ಚೀನಾ ಸಾಗರದಲ್ಲಿ ಅಮೆರಿಕದ ಯುಎಸ್ಎಸ್ ಕಾರ್ ವಿಮಾನ ವಾಹಕ ನೌಕೆಯ ಮೇಲೆ ಎಫ್ ತರ್ಟಿ ಸಿ ಯುದ್ದ ವಿಮಾನ ಲ್ಯಾಂಡ್ ಮಾಡುವಾಗ ಅವಘಡ ಸಂಭವಿಸಿದೆ ಘಟನೆಯಲ್ಲಿ ಏಳು ಮಂದಿ ಗಾಯಗೊಂಡಿದ್ದು ಯಾವುದೇ ಪ್ರಾಣಹಾನಿಯಾಗಿಲ್ಲ ವಿಮಾನ ಲ್ಯಾಂಡಿಂಗ್ ವೇಳೆ ಪೈಲಟ್ ಹಾರಿಕೊಂಡು ಜೀವವನ್ನು ಉಳಿಸಿಕೊಂಡಿದ್ದಾರೆ ನಂತರ ಅವರನ್ನು ಹೆಲಿಕಾಪ್ಟರ್ ಮೂಲಕ ರಕ್ಷಿಸಲಾಗಿದೆ ಸದ್ಯ ಪೈಲಟ್ ಸುರಕ್ಷಿತವಾಗಿದ್ದಾರೆ ದೈನಂದಿನ ವೈಮಾನಿಕ ಅಭ್ಯಾಸದ ವೇಳೆ ಈ ಘಟನೆ ನಡೆದಿದೆ ಅಂತ ಅಮೆರಿಕ ನೌಕಾ ಸಂಸ್ಥೆ ತಿಳಿಸಿದೆ ಇತ್ತೀಚೆಗೆ ತೈವಾನ್ ಜಲಪ್ರದೇಶದಲ್ಲಿ ಚೀನಾ ವಾಯುಸೇನೆ ಅತಿಕ್ರಮಣ ಪ್ರವೇಶವನ್ನು ಮಾಡಿದಾಗಿನಿಂದ ಅಮೆರಿಕದ ವಿಮಾನವಾಹಕ ನೌಕೆಗಳಾದ ಕಾರ್ಲ್ ವಿಲ್ಸನ್ ಅಬ್ರಹಂ ಲಿಂಕನ್ ವಿವಾದಿತ ಪ್ರದೇಶದಲ್ಲಿ ನಿರಂತರವಾಗಿ ಗಸ್ತು ಇದೆ ರಷ್ಯಾ ಮತ್ತು ಉಕ್ರೇನ್ ಸಂಘರ್ಷ ಮಿತಿ ಮೀರಿದ ಬೆನ್ನಲ್ಲೇ ಯುರೋಪಿಯನ್ ದೇಶಗಳ ನಾಯಕರ ಜೊತೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಮಾತುಕತೆ ನಡೆಸಿದ್ದಾರೆ ನಾವೆಲ್ಲರೂ ಒಟ್ಟಾಗಿ ಇದ್ದೀವಿ ಅಂತ ಜೋ ಬೈಡನ್ ಕರೆ ನೀಡಿದ್ದಾರೆ ಇನ್ನು ಇದೇ ಸಭೆಯಲ್ಲಿ ಮಾತನಾಡಿದ ಬ್ರಿಟನ್ ಪ್ರಧಾನಿ ಬೋರಿಸ್ ಜಾನ್ಸನ್ ರಷ್ಯಾದ ಅತಿಕ್ರಮಣದ ಎದುರು ಜಾಗತಿಕ ಒಗ್ಗಟ್ಟು ಮುಖ್ಯ ಎಂಬ ಅಂಶವನ್ನು ಎಲ್ಲಾ ನಾಯಕರು ಒಪ್ಪಿಕೊಂಡಿದ್ದಾರೆ ಅಂತ ಹೇಳಿದರು ನಂತರ ಮಾತನಾಡಿದ ಜರ್ಮನ್ ಚಾನ್ಸಲರ್ ಓಲ್ಫ್ ಸ್ಕೂಲ್ಜ್ ಸೇನಾಪಡೆಯನ್ನ ಹಿಂತೆಗೆದುಕೊಳ್ಳುವುದು ಈಗ ರಷ್ಯಾಗೆ ಬಿಟ್ಟ ವಿಚಾರ ಅಂತ ಅಂದರು ಇದೇ ವೇಳೆ ನ್ಯಾಟೋ ಜನರಲ್ ಸೆಕ್ರೆಟರಿ ಜೇನ್ಸ್ ಸ್ಟೋಲನ್ಬರ್ಗ್ ಮಾತನಾಡಿ ಮಾಸ್ಕೋ ಹೆಚ್ಚಿನ ಆಕ್ರಮಣ ತೋರಿದ್ರೆ ಭಾರೀ ಬೆಲೆಯನ್ನು ತೆರಬೇಕಾಗ್ತಾ ಇತ್ತು ಅಂತ ಎಚ್ಚರಿಸಿದ್ರು ಈ ವಿಡಿಯೋ ನಲ್ಲಿ ಫ್ರಾನ್ಸ್ ಇಟಲಿ ಪೋಲೆಂಡ್ ಹಾಗೂ ಯುರೋಪಿಯನ್ ಒಕ್ಕೂಟದ ಎಲ್ಲಾ ನಾಯಕರು ಭಾಗಿಯಾಗಿದ್ರು ಇವೆಲ್ಲದರ ಜೊತೆಗೆ ನ್ಯಾಟೊಗೆ ಬಲ ತುಂಬಲು ಈ ಭಾಗದಲ್ಲಿ ಸುಮಾರು ಎಂಟು ಸಾವಿರದ ಐನೂರರಷ್ಟು ಅಮೆರಿಕನ್ ಯೋಧರನ್ನು ನಿಯೋಜಿಸಲಾಗಿದೆ ರಷ್ಯಾ ಅಧ್ಯಕ್ಷ ಪುಟಿನ್ ದಾಳಿ ಮಾಡುವ ಯಾವ ಉದ್ದೇಶವೂ ಇಲ್ಲ ಅಂತ ಹೇಳ್ತಾ ಇದ್ದರೂ ಕೂಡ ಉಕ್ರೇನ್ ಗಡಿಯ ಬಳಿ ಒಂದು ಲಕ್ಷ ಸೇನಾಪಡೆಯನ್ನ ನಿಯೋಜಿಸಿದ್ದಾರೆ ಏಮಧ್ಯ ಉಕ್ರೇನ್ ಅಧ್ಯಕ್ಷ ಒಲೋದಿಮಿರ್ ಜೆಲೆನ್ಸ್ಕಿ ಯುರೋಪಿಯನ್ ಒಕ್ಕೂಟಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ಇರೋಣ ಅಂತ ಕೋರಿಕೊಂಡಿದ್ದಾರೆ ಕೆನಡಾದ ವಿದೇಶಾಂಗ ಇಲಾಖೆಯ ವೆಬ್ಸೈಟ್ ಮೇಲೆ ಕಳೆದ ವಾರ ಹ್ಯಾಕರ್ಗಳು ದಾಳಿ ನಡೆಸಿದ್ದಾರೆ ಒಂದು ವಾರ ಆದರೂ ಇನ್ನೂ ಸರ್ವರ್ ಡೌನೇ ಇದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಆದರೆ ಯಾವ ಹ್ಯಾಕರ್ಗಳ ಗುಂಪು ಸೈಬರ್ ದಾಳಿ ನಡೆಸಿದೆ ಏನ್ ಬೇಡಿಕೆ ಇಟ್ಟಿದೆ ಅಂತ ಇನ್ನೂ ಕೂಡ ಮಾಹಿತಿ ನೀಡಿಲ್ಲ ಬೇರೆ ಯಾವುದೇ ಇಲಾಖೆ ಮೇಲೆ ಪರಿಣಾಮ ಬೀರಿಲ್ಲ ವಿದೇಶಾಂಗ ಇಲಾಖೆಯ ಕೆಲವೊಂದು ಅನಿವಾರ್ಯ ಸೇವೆಗಳು ಈಗಲೂ ಕಾರ್ಯವನ್ನು ನಿರ್ವಹಿಸುತ್ತಿವೆ ಅಂತ ಕೂಡ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಈ ಹ್ಯಾಕ್ ಹಿಂದೆ ರಷ್ಯಾದ ಕೈವಾಡ ಇರಬಹುದಾ ಅಂತ ಪ್ರಶ್ನಿಸಿದ್ದಕ್ಕೆ ಉತ್ತರಿಸಲು ಅಧಿಕಾರಿಗಳು ನಿರಾಕರಿಸಿದ್ದಾರೆ ಯುಕ್ರೇನ್ನಲ್ಲಿ ರಷ್ಯಾ ಆಕ್ರಮಣಕಾರಿ ನೀತಿಯನ್ನು ಅನುಸರಿಸುತ್ತಾ ಇರುವುದಕ್ಕೆ ಕೆನಡಾ ದೊಡ್ಡ ಮಟ್ಟದಲ್ಲಿ ವಿರೋಧವನ್ನು ವ್ಯಕ್ತಪಡಿಸುತ್ತಾ ಬಂದಿದೆ ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಪತ್ರಕರ್ತನೊಬ್ಬನನ್ನ ಅವಾಚ್ಯ ಶಬ್ದದಿಂದ ನಿಂದಿಸಿದ ಘಟನೆ ಶ್ವೇತಭವನದಲ್ಲಿ ನಡೆದಿದೆ ಸುದ್ದಿಗೋಷ್ಠಿ ಕೊನೆಯಲ್ಲಿ ಫಾಕ್ಸ್ ಪತ್ರಕರ್ತ ಕೇಳಿದ ಪ್ರಶ್ನೆಯೊಂದಕ್ಕೆ ಮೈಕ್ ಆಫ್ ಆಗಿಲ್ಲ ಎಂಬ ಪರಿವೇ ಇಲ್ಲದೆ ಅವಾಚ್ಯವಾಗಿ ಪ್ರತಿಕ್ರಿಯಿಸಿರುವುದು ಮೈಕ್ನಲ್ಲಿ ರೆಕಾರ್ಡ್ ಆಗಿದೆ ಇದು ಭಾರೀ ಆಕ್ರೋಶಕ್ಕೆ ಕಾರಣವಾಯಿತು ಇದರ ಬೆನ್ನಲ್ಲೇ ಪ್ರತಿಕ್ರಿಯಿಸಿರುವಂತಹ ಫಾಕ್ಸ್ ಪತ್ರಕರ್ತ ಡೂಸಿ ಘಟನೆ ನಡೆದ ಒಂದು ಗಂಟೆಯಲ್ಲಿಯೇ ಬೈಡನ್ ಕಾಲ್ ಮಾಡಿ ಇದರಲ್ಲಿ ಏನು ಪರ್ಸನಲ್ ಇಲ್ಲ ಅಂತ ಹೇಳಿದ್ದಾರೆ ಅಂತ ಅಂದಿದ್ದಾರೆ ಈ ವರ್ಷ ಆರಂಭದಿಂದಲೂ ಒಂದಾದ ಮೇಲೆ ಒಂದರಂತೆ ಕ್ಷಿಪಣಿಗಳ ಪರೀಕ್ಷೆ ಇರುವಂತಹ ಉತ್ತರ ಕೊರಿಯಾ ಈಗ ಮತ್ತೊಮ್ಮೆ ಕ್ರೂಸ್ ಕ್ಷಿಪಣಿ ಪರೀಕ್ಷೆ ನಡೆಸಿದೆ ಅಂತ ವರದಿಯಾಗಿದೆ ಆದರೆ ಪೂರ್ವ ತೀರದಿಂದ ಹಾರಿದ ಕ್ಷಿಪಣಿ ಸಮುದ್ರದಲ್ಲಿ ಬಿದ್ದಿದೆ ಅಂತ ದಕ್ಷಿಣ ಕೊರಿಯಾ ಮಾಧ್ಯಮಗಳು ವರದಿ ಮಾಡಿವೆ ಈಗಾಗಲೇ ವಿಶ್ವಸಂಸ್ಥೆಯಿಂದ ಉತ್ತರ ಕೊರಿಯಾದ ಮೇಲೆ ಹಲವು ನಿರ್ಬಂಧಗಳನ್ನು ಹೇರಲಾಗಿದ್ದು ಕ್ರೂಸ್ ಕ್ಷಿಪಣಿಗಳ ಪರೀಕ್ಷೆ ನಡೆಸುವಂತಿಲ್ಲ ಆದರೂ ಕೂಡ ಕಿಮ್ ಉನ್ ಅದೇ ಕ್ಷಿಪಣಿ ಪರೀಕ್ಷೆಯನ್ನು ನಡೆಸಿದ್ದಾರೆ ಈ ವರ್ಷ ಆರಂಭದಿಂದ ಈವರೆಗೆ ಎರಡೆರಡು ಹೈಪರ್ ಕ್ಷಿಪಣಿಗಳ ಜೊತೆಗೆ ಹಲವು ಖಂಡಾಂತರ ಕ್ಷಿಪಣಿಗಳನ್ನು ಕೂಡ ಪರೀಕ್ಷೆ ನಡೆಸಲಾಗಿದೆ ಅದಕ್ಕೆ ಅಮೆರಿಕದಿಂದ ಹಲವು ನಿರ್ಬಂಧಗಳನ್ನು ಕೂಡ ಹೇರಲಾಗಿದೆ ಆದರೆ ವಿಶ್ವಸಂಸ್ಥೆ ಉತ್ತರ ಕೊರಿಯಾದ ಮೇಲೆ ಮತ್ತಷ್ಟು ನಿರ್ಬಂಧಗಳನ್ನು ಹೇರಲು ಹೊರಟಾಗ ಚೀನಾ ಮತ್ತು ರಷ್ಯಾ ತಡೆದಿದ್ವು ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಸೌದಿ ಅರೇಬಿಯಾದ ಮೇಲೆ ಹೌತಿ ಬಂಡುಕೋರರ ಕ್ಷಿಪಣಿ ದಾಳಿಯನ್ನು ಅಮೆರಿಕ ಖಂಡಿಸಿದೆ ಈ ಘಟನೆಗಳ ಸಂಘರ್ಷವನ್ನು ಮತ್ತಷ್ಟು ಜಾಸ್ತಿ ಮಾಡ್ತಾ ಇದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಹೌತಿ ಬಂಡುಕೋರರು ಸೌದಿ ಅರೇಬಿಯಾದ ಮೇಲೆ ನಡೆಸಿದ ದಾಳಿಯಲ್ಲಿ ಇಬ್ಬರು ಪ್ರಾಣವನ್ನ ಬಿಟ್ಟರೆ ಯುಎಇಯ ಅಬುದಾಬಿ ಮೇಲೆ ನಡೆಸಿದ ದಾಳಿಯನ್ನು ಅಮೆರಿಕದ ನೆರವಿನೊಂದಿಗೆ ತಡೆಯಲಾಗಿತ್ತು ಕೆರೆಬಿಯನ್ ರಾಷ್ಟ ಹೈಟಿಯಲ್ಲಿ ಐದು ಪಾಯಿಂಟ್ ಮೂರು ತೀವ್ರತೆಯ ಭೂಕಂಪ ಸಂಭವಿಸಿ ಇನ್ನೂರು ಮನೆಗಳು ನಾಶವಾಗಿದ್ದು ಇಬ್ಬರು ಸಾವನ್ನಪ್ಪಿದ್ದಾರೆ ಬೆಳಗ್ಗೆ ಎಂಟು ಹದಿನಾರಕ್ಕೆ ಹೈಟಿಯ ರಾಜಧಾನಿಯಲ್ಲಿ ಭೂಕಂಪನ ಅನುಭವವಾಗಿದ್ದು ಅದರ ಹಿಂದೆಯೇ ಹನ್ನೆರಡು ಬಾರಿ ಮತ್ತೆ ಮರುಕಂಪನವಾಗಿದೆ ಈ ಹಿಂದೆ ಆಗಸ್ಟ್ನಲ್ಲಿ ಏಳು ಪಾಯಿಂಟ್ ಎರಡು ತೀವ್ರತೆಯ ಭೂಕಂಪನವಾಗಿ ಎರಡು ಸಾವಿರದ ಇನ್ನೂರು ಜನ ಸಾವನ್ನಪ್ಪಿದ್ರು ಜೊತೆಗೆ ಅಪಾರ ಪ್ರಮಾಣದ ಮನೆಗಳು ಆಸ್ತಿಪಾಸ್ತಿ ನಾಶವಾಗಿತ್ತು ಆಫ್ರಿಕಾ ಕಪ್ ಫುಟ್ಬಾಲ್ ಪಂದ್ಯದ ವೇಳೆ ಕಾಲ್ತುಳಿತ ಉಂಟಾಗಿ ಇಬ್ಬರು ಸಾವನ್ನಪ್ಪಿದ್ದು ಐವತ್ತು ಜನ ಗಾಯಗೊಂಡ ಘಟನೆ ಆಫ್ರಿಕನ್ ದೇಶ ಕ್ಯಾಮರೂನ್ನಲ್ಲಿ ನಡೆದಿದೆ ಕ್ರೀಡಾಂಗಣದ ಸಾಮರ್ಥ್ಯ ಅರವತ್ತು ಸಾವಿರ ಇದ್ದು ಕೋವಿಡ್ ಕಾರಣದಿಂದ ಅರವತ್ತು ಪರ್ಸೆಂಟ್ಗೆ ನಿಗದಿಪಡಿಸಲಾಗಿತ್ತು ಆದರೆ ಸ್ಥಳೀಯ ತಂಡದ ಪಂದ್ಯ ಬಿದ್ದುದರಿಂದ ಮಿತಿಯನ್ನು ಎಂಬತ್ತು ಪರ್ಸೆಂಟ್ಗೆ ಹೆಚ್ಚಿಸಲಾಗಿತ್ತು ಈ ಹಿಂದೆ ಎರಡ್ ಸಾವಿರದ ಹತ್ತೊಂಬತ್ತರ ಆವೃತ್ತಿಯ ಆಫ್ರಿಕನ್ ಕಪ್ ಕ್ಯಾಮರೂನ್ನಲ್ಲಿ ಆಯೋಜಿಸಬೇಕಾಗಿತ್ತು ಆದರೆ ಅಲ್ಲಿನ ಕ್ರೀಡಾಂಗಣಗಳು ಸಂಪೂರ್ಣವಾಗಿ ಸಿದ್ಧವಾಗಿಲ್ಲ ಅನ್ನೋ ಕಾರಣಕ್ಕೆ ಸಿಎಎಫ್ ಆವೃತ್ತಿಯನ್ನು ಈಜಿಪ್ಟ್ಗೆ ವರ್ಗಾಯಿಸಲಾಗಿತ್ತು ಯುರೋಪಿನ ಅತ್ಯಂತ ಬಿಜು ವಿಮಾನ ನಿಲ್ದಾಣವಾದಂತಹ ಇಸ್ತಾನ್ಬುಲ್ ಹಿಮಮಾರುತದಿಂದ ಕಂಗೆಟು ತನ್ನ ಕಾರ್ಯವನ್ನು ಸ್ಥಗಿತಗೊಳಿಸಿದೆ ಅಪರೂಪದ ಹಿಮಮಾರುತದಿಂದ ವಿಪರೀತ ಹಿಮ ಬಿದ್ದು ವಿಮಾನ ನಿಲ್ದಾಣ ಕಾರ್ಗೋ ಟರ್ಮಿನಲ್ ಚಾವಣಿ ಕುಸಿದಿದೆ ಟರ್ಕಿಯ ಹೊಸ ವಿಮಾನ ನಿಲ್ದಾಣ ಮೊದಲ ಬಾರಿಗೆ ಈ ರೀತಿ ಕಾರ್ಯವನ್ನು ಸ್ಥಗಿತಗೊಳಿಸಿದೆ ಅಂತ ಅಲ್ಲಿನ ಅಧಿಕಾರಿಗಳು ತಿಳಿಸಿದ್ದಾರೆ ಈ ಹಿಮಮಾರುತದಿಂದ ರಸ್ತೆಗಳೆಲ್ಲ ಜಾಮ್ ಆಗಿದ್ದು ಹೋಟೆಲ್ಗಳು ಶಾಪಿಂಗ್ ಮಾಲ್ಗಳು ಎಲ್ಲ ತಮ್ಮ ತಮ್ಮ ಕಾರ್ಯವನ್ನು ಸ್ಥಗಿತಗೊಳಿಸಿವೆ ನಾಸಾದ ಬಹುವೆಚ್ಚದ ಯೋಜನೆ ಜೇಮ್ಸ್ ವಿಪ್ ಬಾಹ್ಯಾಕಾಶ ಟೆಲಿಸ್ಕೋಪ್ ತನ್ನ ಗುರಿಯ ತುಂಬಾ ಸಮೀಪ ಬಂದು ತಲುಪಿದೆ ಈಗಾಗಲೇ ಬಾಹ್ಯಾಕಾಶದಲ್ಲಿ ಇರುವ ಹಬಲ್ ಟೆಲಿಸ್ಕೋಪ್ಗಿಂತ ಹೆಚ್ಚಿನ ಸಾಮರ್ಥ್ಯದ ಇಮೇಜ್ಗಳನ್ನು ಮತ್ತು ಹಬಲ್ಗೆ ಸಾಧ್ಯವಾಗದ ಕಾರ್ಯಗಳನ್ನು ಮಾಡಲು ಇದು ಸಶಕ್ತವಾಗಿದೆ ಅಂತ ನಾಸು ತಿಳಿಸಿದೆ ಮುಂಬರುವ ಬೇಸಿಗೆಸ್ಟರಲ್ಲಿ ಇದು ತನ್ನ ಕೆಲಸವನ್ನು ಶುರು ಮಾಡಲಿದ್ದು ಒಂದು ಸಾವಿರದ ಮುನ್ನೂರ ಐವತ್ತು ಕೋಟಿ ವರ್ಷಗಳ ಹಿಂದೆ ನಡೆದ ಘಟನಾವಳಿಗಳ ಫೋಟೋವನ್ನು ತೆಗೆಯೋಕೆ ಸಹಕಾರಿಯಾಗಲಿದೆ ಇದರಿಂದ ಸೌರಮಂಡಲ ಮತ್ತು ಮೊದಲ ನಕ್ಷತ್ರಗಳ ಬಗ್ಗೆ ತಿಳಿದುಕೊಳ್ಳಲು ಸಹಕಾರಿಯಾಗಲಿದೆ ಅಂತ ನಾಸು ತಿಳಿಸಿದೆ ಅಷ್ಟು ಹಳೆಯ ಘಟನಾವಳಿಗಳ ಫೋಟೋ ಈಗ ತೆಗೆಯೋದು ಹೇಗೆ ಅಂತ ನಿಮಗೆ ಶಾಕ್ ಆಗಬಹುದು ಬಾಹ್ಯಾಕಾಶ ಅನಂತವಾಗಿದೆ ಇಲ್ಲಿ ಕೋಟಿಗಟ್ಟಲೆ ಲೈಟ್ ಎಸ್ ದೂರದಲ್ಲಿ ನಡೆದಂತಹ ಘಟನೆಗಳು ದೃಶ್ಯದ ಮೂಲಕ ನಮ್ಮಲ್ಲಿಗೆ ಹರಿದು ಬರೋಕೆ ಕೋಟಿಗಟ್ಟಲೆ ವರ್ಷಗಳೇ ಬೇಕಾಗುತ್ತೆ ಹೀಗಾಗಿ ಒಂದು ಸಾವಿರದ ಮುನ್ನೂರ ಐವತ್ತು ಕೋಟಿಯಷ್ಟು ವರ್ಷಗಳ ಹಿಂದೆ ನಡೆದಂತಹ ಘಟನೆಗಳನ್ನು ಈಗ ಈ ಟೆಲಿಸ್ಕೋಪ್ ಸೆರೆ ಹಿಡಿಯಲಿದೆ ಇನ್ನು ಎರಡು ಸಾವಿರದ ಇಪ್ಪತ್ತೊಂದರ ಡಿಸೆಂಬರ್ ಇಪ್ಪತ್ತೈದರಂದು ಗಯಾನದ ಬಾಹ್ಯಾಕಾಶ ನಿಲ್ದಾಣದಿಂದ ಇದನ್ನು ಉಡಾವಣೆ ಮಾಡಲಾಗಿತ್ತು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಸುತ್ತು ಜಗತ್ತು ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ